ಇವನ್ ಮಾತಾಡಿರೋದು ಎಷ್ಟು ಹೇಳಿ ತೋರಿಸ್ಲ ಕೆಆರ್ ನಗರದ ಎಂ ಎಲ್ ಎ ಇದಾನಲ್ಲ ಏಕೋ ಯಾವ ಭಾಷೆಯಲ್ಲಿ ಮಾತಾಡಿ ನೀವು ಸಿ ನಾನು ಏಕವಚನದಲ್ಲಿ ಉದ್ದೇಶಪೂರ್ವಕವಾಗಿ ಮಾತಾಡಲ್ಲ ಯಾರಿಗೂ ನಮ್ಮ ಹಳ್ಳಿ ಭಾಷೆಯಲ್ಲಿ ಎಲ್ಲರಿಗೂ ಸಿಂಗುಲರ್ನಲ್ಲಿ ಮಾತಾಡ್ತೀವಿ ದೇವರಿಗೆ ಸಿಂಗುಲರ್ನಲ್ಲಿ ಮಾತಾಡ್ತೀವಿ ದೇವರಿಗೆ ಅವನು ಇವನು ಅಂತ ಹೇಳಲ್ವೇನೆ ಏನ್ ಸಿಂಗುಲರ್ನಲ್ಲಿ ಮಾತಾಡಿವ ಮಾದೇಶ್ವರನಿಗೆ ಮಾದೇಶ್ವರರು ಅಂತ ಮಾತಾಡ್ತೀವ ನಮ್ಮ ಭಾಷೆ ಆಡು ಭಾಷೆನಲ್ಲಿ ಸಿಂಗುಲರ್ನೇ ಮಾತಾಡೋದು ನಾವು ಗೊತ್ತಾಯ್ತೇನ್ರಿ ನನ್ ಪ್ರಕಾರ ಅಗತ್ಯ ಇಲ್ಲ ಹಿಂದೆ ಹೋರಾಟ ಮಾಡಿದ್ರು ಯಾರ್ ಮಾಡಿದ್ರು ನಾನ್ ಶಿಫಾರಸ್ ಮಾಡದ್ನಲ್ಲ ಹೋರಾಟ ಮಾಡಿದ್ರ ನಾನು ಗುಲ್ಬರ್ಗ ಬೀದರ್ ಯಾದಗಿರ್ ಕೊಡಗು ಅವನ್ನೆಲ್ಲ ಎಸ್ಟಿ ಮಾಡಿ ಅಂತ ಹೇಳಿ ಕುರುಬರ್ನೆಲ್ಲ ಎಸ್ಟಿ ಮಾಡಿ ಅಂತ ಹೇಳಿ ಗೋಂಡಾ ರಾಜಗೊಂಡಕ್ಕೆ ಇವರು ಶಿವನಾನಿಮಸ್ ಕಾಡು ಕುರುಬರು ಜೇನು ಕುರುಬರಿಗೆ ಸಿನಾನಿಮಸ್ ಕೊಡಗಿನಲ್ಲಿ ಅಂತೇಳಿ ನಾನು ಶಿಫಾರಸು ಮಾಡೋದಲ್ಲ ಯಾರು ಚಳುವಳಿ ಮಾಡಿದ್ರು ಈಗ ಅವರು ಆರ್ ಎಸ್ ಎಸ್ ನವರು ಕುರುಬರನ್ನ ಡಿವೈಡ್ ಮಾಡಲೇಬೇಕು ಕುರುಬರು ಸಿದ್ದರಾಮಯ್ಯನ ಪ್ರೀತಿಸ್ತಾರೆ ಸಿದ್ದರಾಮಯ್ಯನ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಅದನ್ನ ಒಡಿಬೇಕು ಅಂತೇಳಿ ಕುತಂತ್ರ ಮಾಡ್ತಾ ಇದ್ದಾರೆ ಉದ್ದಾರ ಮಾಡ್ತಾರೆ ನಿಮ್ಮ ಶಕ್ತಿ ಕುಂದಿಸ್ಲಿಕ್ಕೆ ಷಡ್ಯಂತ್ರನ ಇದು ಏನಾದ್ರೂ ಅರ್ಥ ಇನ್ನೇನೇ ಎಲ್ಲರೂ ಕೇಳು ಹೇಳಕ್ ಸಿ ಸಿದ್ದರಾಮಯ್ಯನವ್ರನ್ನ ವೀಕ್ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಇನ್ಯಾವ ಪದ ಬಳಸ್ಲಿ ಸಂಸ್ಕೃತ ಪದ ಬಳಸಲ ಇಂಗ್ಲಿಷ್ ಪದ ಇಲ್ಲ ಸಿದ್ದರಾಮಯ್ಯನವ್ರನ್ನ ವೀಕ್ ಮಾಡಬೇಕು ಅಂತ ಅವ್ರ ಉದ್ದೇಶ ಆರ್ ಎಸ್ ಎಸ್ ನವ್ರ ಉದ್ದೇಶ ಈಶ್ವರ ಅಪ್ಪ ಸುಮ್ಮನೆ ಕೈಗೊಂಬೆ ಆಗ್ತದೆ ಸ್ವಾಮೀಜಿಗಳು ಸ್ವಾಮೀಜಿಗಳಿಗೆ ಅಷ್ಟೇ ಅಲ್ಲ ಇಡೀ ಜನಾಂಗಕ್ಕೆ ನಮ್ಮನ್ನ ಒಡೆಯಕ್ಕೆ ಇದು ಕುತಂತ್ರ ಮಾಡ್ತಾ ಇದ್ದಾರೆ ನೀವು ಎಚ್ಚರಿಕೆಯಿಂದಿರಿ ಅಂತ ಅಷ್ಟೇ ಹೇಳ್ತೀನಿ ಇದು ಯಾರ ನೇತೃತ್ವ ವಹಿಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಈಶ್ವರಪ್ಪರ ವಹಿಸ್ಲಿ ವಿಶ್ವನಾಥರ ವಹಿಸ್ಲಿ ಸ್ವಾಮೀಜಿಗಳಾರ ವಹಿಸ್ಲಿ ಕುರುಬರ ಸಂಘದವರ ವಹಿಸ್ಲಿ ಈ ಹೋರಾಟದ ಅಗತ್ಯ ಇದೆಯಾ ವಿಶ್ವನಾಥ ಈಗ ಈಶ್ವರಪ್ಪ ಹುಟ್ಟಾಕಿರೋದು ಇದನ್ನ ಅರೆ ಈಗ ವಿಶ್ವನಾಥ ಹೇಳಿರೋದು ಯಾರು ಈಶ್ವರಪ್ಪ ಯಾವ ಸರ್ಕಾರ ಇದೆ ಮೇಲ್ಗಡೆ ಯಾರಿದ್ದಾರೆ ಕೆಳಗಡೆ ಯಾರಿದ್ದಾರೆ ಈಶ್ವರಪ್ಪ ರಿಯಲಿ ಈಸ್ ಕಮಿಟೆಡ್ ಕ್ಯಾಬಿನೆಟ್ ನಲ್ಲಿ ತಗೊಂಡು ಶಿಫಾರಸ್ ಮಾಡಬೇಕು ಗವರ್ಮೆಂಟ್ ಆಫ್ ಇಂಡಿಯಾಕ್ಕೆ ಅಲ್ಲಿರೋರು ಯಾರು ಬಿಜೆಪಿ ಅದ್ರ ಹಿಂದ್ಗಡೆ ಇರೋರು ಯಾರು ಆರ್ ಎಸ್ ಎಸ್ ನವರು ಇಲ್ಲಿ ಈಶ್ವರಪ್ಪ ಹಿಂದ್ಗಡೆ ಇರೋರು ಯಾರು ಆರ್ ಎಸ್ ಎಸ್ ನವರು ಅಲ್ಲಿ ಪಾಸ್ ಮಾಡಿಸ್ಬಿಟ್ರೆ ಮುಗಿದೋಯ್ತಲ್ಲಪ್ಪ ಬೀದಿ ಹೋರಾಟ ಹಾಕ್ಬೇಕು ಕನಕಗುರು ಪೀಠ ಕಟ್ಟೋ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರು ಇರಲಿಲ್ಲ ಕುರುಬ ಸಮುದಾಯದ ಕುರಿ ಮಾಡಿ ಅವರ ಸಂಘಟನೆಯಲ್ಲಿ ಬೆಳೆಸ್ತೀವಿ ಯಾರು ವಿಶ್ವನಾಥ್ ಹೇಳಿದ್ದಾರೆ ವಿಶ್ವನಾಥನಿಗೆ ಏನ್ ಗೊತ್ತಿಲ್ಲ ಅದು ಇಡೀ ರಾಜ್ಯ ಸುತ್ತದವನು ಸಿದ್ದರಾಮಯ್ಯ ವಿಶ್ವನಾಥ ಬಂದಿರಲಿಲ್ಲ ಇಡೀ ರಾಜ್ಯ ಸುತ್ತ ಈಗ ನೀವು ನಮ್ಮಲ್ಲಿ ಜಗಳ ತಂದಾಗ ಮಾಡಿದ್ರೆ ಹೆಂಗೆ ನಾನು ಹೇಳ್ತಾ ಇದ್ದೀನಿ ಇಷ್ಟೇ ಸಾಕು ಪದೇ ಪದೇ ಅವ್ರು ಹೇಳಿದ್ರದೊಂದು ನಾವು ಒಂದು ಹೇಳಿದ್ರು ಸಿದ್ದರಾಮಯ್ಯನವರು ಬಂದ್ಬಿಟ್ಟಿದಪ್ಪ ಅವ್ರು ತಂದಾಗ್ತಾರೆ ಅವ್ರ ಪಕ್ಷದಿಂದ ಇವ್ರು ಹೋಗಕ್ಕೆ ಮುಚ್ಚಿದ್ರೆ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟಿದ್ಯಲ್ವಾ ಹೋದ್ಮೇಲೆ ಅದನ್ನ ಕೇಳ್ರಿ ನಾನು ಹೋಗಕ್ಕೆ ಮುಚ್ಚಿ ಇವ್ರು ಹೋಗಕ್ಕೆ ಮುಚ್ಚಿದ್ದವಾಗ ಅದನ್ನ ಚೀಫ್ ಮಿನಿಸ್ಟರ್ ಅದಕ್ಕಿಂತ ಅಲ್ಲಿದ್ದಾಗಲೇ ಅದನ್ನ ಮತ್ತೆ ಹೋದ್ಮೇಲೆ ಹೆಂಗಾದೀನು ನಾ ಬಿಟ್ಬಿಟ್ಟು ಬಂದ್ಮೇಲೆ ಆಗ್ಬಿಟ್ರು ಸಿದ್ದರಾಮಯ್ಯನವ್ರ ನಾಯಕರು ಅಂದ್ರೆ ಇವ್ರು ಅಲ್ಲಿವರೆಗೆ ಇಲ್ಲಪ್ಪ ನಾಯಕರಾಗಿದ್ರು ಕೆ ಪಿ ಸಿ ಸಿ ಅಧ್ಯಕ್ಷರು ಆಗಿರಲಿಲ್ವಲ್ರಿ ನಾನು ಇವತ್ತು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ ನನಗೆ ಕರ್ನಾಟಕದ ಕಾಂಗ್ರೆಸ್ನವರು ಯಾರು ಕೂಡ ನಾನು ಪಕ್ಷ ಸೇರ್ಲಿಕ್ಕೆ ಕಾರಣ ಅಲ್ಲ ಐ ಮೇಕಿಂಗ್ ಇಟ್ ವೆರಿ 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 ಕ್ಲಿಯರ್ ನನಗೆ
ಬೆಂಗಳೂರಿನ ಪೀರನ್ ಅಂತಕಂತ ನಮ್ಮ ಸ್ನೇಹಿತ ಅವರು ನನಗೆ ಮತ್ತು ಅಹಮದ್ ಪಟೇಲ್ ಇಬ್ಬರಿಗೂ ಸ್ನೇಹಿತರು ಅವರು ನಮ್ಮಿಬ್ಬರ ಮಧ್ಯೆ ಮಾತುಕತೆ ಏರ್ಪಡಿಸಿ ನಾನು ಸೋನಿಯಾ ಗಾಂಧಿ ಹತ್ರ ಭೇಟಿ ಮಾಡಿ ಕಾಂಗ್ರೆಸ್ ಸೇರಲಿಕ್ಕೆ ಅಹಮದ್ ಪಟೇಲ್ರು ಕಾರಣ ಇವರು ಯಾರು ಕಾರಣ ಅಲ್ಲ।